ನಗರಸಭೆಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ನಾನು ನನ್ನ ಹೆಸರು ಬಂದು ಭಾಗ್ಯಮ್ಮ ಅಂತ ಅಧಿಕಾರಿಗಳು ನಗರಸಭೆಯಲ್ಲಿ ಯಾವುದೇ ಸ್ಪಂದಿಸ್ತಾ ಇಲ್ಲ ನಮಗೆ ಯಾವುದೇ ಇದರಲ್ಲೇ ಆಗಲಿ ನಾವು ಹೊಸಬರು ಏನೇ ಆಗಲಿ ಅವರು ನಮ್ಮ ಗಮನಕ್ಕೆ ತರ್ತಾ ಇಲ್ಲ ಒಂದು ಟೇಬಲ್ ಹತ್ರ ಒಂದು ಪೇಪರ್ ಆಗಲಿ ಏನೇ ಆಗಲಿ ನಮ್ಮ ಗಮನಕ್ಕೆ ತರ್ತಾ ಇಲ್ಲ ಅವರು ನಾವು ಈ ಥರನೇ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಮೇಡಮ್ ಹತ್ರ ಹೋಗಬೇಕಾಗುತ್ತೆ ಮತ್ತು ನಮ್ಮ ಚೇಂಬರಲ್ಲಿ ಟಾಯ್ಲೆಟು ರೂಮು ಲೇಡೀಸ್ ನಾವು ಆದ್ರೂ ಒಂದು ಟಾಯ್ಲೆಟು ರೂಮು ಏನೂ ಇಲ್ಲ ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಅಧಿಕಾರಿಗಳು ನಾವು ಒಂದು ಯಾವುದೇ ಪೇಪರ್ ಆಗಲಿ ನಮ್ಮ ಚೇಂಬರ್ಗೆ ಬರ್ತಾ ಇಲ್ಲ ಒಬ್ಬ ಅಧಿಕಾರಿನೂ ನಮ್ಮ ಮಾತು ಕೇಳ್ತಾ ಇಲ್ಲ ಆ ಮೇಡಮ್ ಮೊನ್ನೆ ಒಂದು ನಮ್ಮ ಇದರಲ್ಲಿ ಒಂದು ಸಾವ ಇತ್ತು ಅದಕ್ಕೆ ಒಂದು ಮಳೆ ಬಂದು ರೋಡು ಸ್ವಲ್ಪ ಇದಾಗಿತ್ತು ಅದಕ್ಕೆ ಜೆ ಸಿ ಬಿ ಸ್ವಲ್ಪ ಕಳಿಸ್ಕೊಡಿ ಮೇಡಮ್ ಅಂದರೆ ಮೇಡಮ್ ನಮ್ಗೆ ಸುಮಾರು ಅಂದರೆ 4 ಅವರು ಇದು ಮಾಡಿಬಿಟ್ರು ಬೇರೆ ಕೌನ್ಸಿಲರ್ ಬಂದು ಈ ಥರ ಮೇಡಮ್ ಜೆ ಸಿ ಬಿ ಕಳಿಸ್ಕೊಡು ನಮ್ಮ ತಕ್ಷಣ ಅವ್ರು ಕಳಿಸ್ಕೊಟ್ಟಿದ್ದಾರೆ ಜೆ ಸಿ ಬಿನ ಅದು ವಾರ್ಡ್ ನಂಬರು ನಮ್ಮದು ವಾರ್ಡ್ ನಂಬರ್ 9 ಸರ್ ಮುಸಾಲ್ ಕುಂಟೆ ಮೇಡಮ್ನ ಕೇಳಿಕೊಂಡೆ ನಾವು ಮೇಡಮ್ ಜೆ ಸಿ ಬಿ ತುಂಬ ತೊಂದರೆ ಈಗ ಇದ್ದಿದೆ ಹೆಣ ತಗೊಂಡು ಹೋಗಬೇಕು ಸ್ವಲ್ಪ ಒಂದು 5 ನಿಮಿಷ ಅಂದ್ರೂ ಇಲ್ಲ ಸರ್ ನಾನು ಕಮಿಷನರ್ ಹೇಳಬೇಕು ಹಿಂಗೋರು ಇನ್ನೊಬ್ಬರಾಗಲು ಹೇಳಬೇಕು ಅಂತ ಹೇಳಿದ್ರು ಅದೇ ಬೇರೆ ಇನ್ನೊಬ್ಬ ನಗರಸಭಾ ಸದಸ್ಯರು ಅವರು ಬಂದು ಫೋನ್ ಮಾಡಿದ ತಕ್ಷಣ ಅವಾಗ ಕಳಿಸ್ಕೊಟ್ಟಿದ್ದಾರೆ ನಾವು ನಮ್ಗೆ ತುಂಬ ನೋವಾಗ್ತಾ ಇದೆ ಅದಕ್ಕೆ ಇಂದು 4-5 ದಿವಸ ನೋಡ್ಕೊಂಡ್ಬಿಟ್ಟು ಡಿ ಸಿ ಮೇಡಮ್ ಅವ್ರ ಹತ್ರ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳೋಣ ಅಂತ ನಾವು ಕುತ್ಕೊಳ್ಳೋದು ಧರಣಿ ಮಾಡೋದು ಇಲ್ಲಾಂದರೆ ನಾವು ರಾಜೀನಾಮೆ ಮಾಡೋದು ಏನೋ ಒಂದು ಮಾಡೋಣ ಅಂತ ಒಂದು ಡಿಸಿಷನ್ ಬಂದಿದೆ ನಿಮಗೆಲ್ಲ ಹೇಳಿಬಿಟ್ಟು ಹ್ಞೂ ರಾಜೀನಾಮೆ ಮಾಡೋಣ ಅಂತ ಅಲ್ಲ ಅಲ್ಲ ಅಧ್ಯಕ್ಷರು ಹೇಳ್ತಾರೆ ನಾನು ಮುಂಚೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಮುರಳಿ ಪ್ರೆಸಿಡೆಂಟ್ ಆಗಿದ್ದರು ನಾನು ಚೇಂಬರ್ ಬಿಟ್ಟು ಹೋಗ್ಬಿಡ್ತಾ ಇದ್ದೆ ಆ ಥರ ನೀವು ನಡ್ಕೋಬೇಕು ಅಂತ ಹೇಳಿದ್ರು ಅದಕ್ಕೆ ನಿಮ್ಮನ್ನೆಲ್ಲ ನಿಮ್ಮ ಗಮನಕ್ಕೆ ತಂದಿದ್ದೀನಿ ದಯವಿಟ್ಟು ನಮಗೆ ಒಂದು ಇದು ಮಾಡ್ಕೊ ಸಹಾಯ ಮಾಡಿಸ್ಕೊಳ್ಬೇಕು ನ್ಯಾಯ ದೊರಿಸ್ಬೇಕಂತ ನಮ್ಮ ಹೆಂಗಸರು ಭಾಗ್ಯಮ್ಮ ಕಮಿಷನರೇ ಹೇಳಿದ್ದಾರೆ ಸರ್ ಏನಂತ ನೀವೆಲ್ಲ ಕೌನ್ಸಿಲರ್ ನಿಮ್ಮ ಹೆಂಡತಿಯವ್ರು ಕೌನ್ಸಿಲರು ಅವ್ರು ಬಂದು ಮಾತಾಡಬೇಕು ಏನಾದರೂ ಬೇಕಾದ್ರೆ ಅವ್ರು ಬರಬೇಕು ನೀವು ಜೆರಾಕ್ಸು ಬರಬೇಕು ನೀನೇನು ಮಾತಾಡೋಂಗಿಲ್ಲ ಏನು ಮಾತಾ ಇದು ಮಾಡೋಂಗಿಲ್ಲ ನೀವು ಜೆರಾಕ್ಸ್ ನೀವು ಅಂತ ಈ ಥರ ಹೇಳ್ಕೊಂಡು ಬರ್ತಾಯಿದ್ದೀನಿ ಅದು ಇದು ಮಾಡಿ ಅವರು ಏನು ಮಾಡಲಿಲ್ಲ ಯಾಕೆಂದರೆ ಅವ್ರು ಮಾತಾಡಿದ್ರೆ ನಾನು ರಿನ್ಯೂವಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ ರಿನ್ಯೂವಲ್ ಮಾಡ್ಕೊಂಡು ಬರ್ತಾ ಇದ್ದೆ ಅದೇ ಅದೇನು ರಿನ್ಯೂವಲ್ಲೋ ಅದೇನೋ ನನಗೆ ಗೊತ್ತಿಲ್ಲ ಸುಮಾರು ಅವ್ರ ಗಮನಕ್ಕೂ 3-4 ಸಲ ತರಿಸಿದ್ದೀನಿ ನಾಗೇಶನ್ ಅವರು ಅವರು ಆಯ್ತಪ್ಪ ನೋಡ್ತೀನಂತ ಇದು ಮಾಡ್ತಾರೆ ನನ್ನ ವಾರ್ಡಲ್ಲಿ 1.5 ವರ್ಷ ಉಪಾಧ್ಯಕ್ಷರ ಒಂದು ಬೇಡಿಕೆಗಳೇನಿದ್ದಾವೋ ಅದು ಈಗಾಗಲೇ ನಮ್ಮ ಪತ್ರಕರ್ತರ ಗಮನಕ್ಕೂ ತಂದಿದ್ದಾರೆ ಮತ್ತು ಮೀಡಿಯಾ ವರ್ಗದವರಿಗೂ ತಂದಿದ್ದಾರೆ ಈಗ ಮೇಡಮ್ನವರು ಶೌಚಾಲಯದ ಬಗ್ಗೆ ಹಾಗೂ ಅವರ ಕರ್ತವ್ಯದ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಗಮನಕ್ಕೆ ಅವರ ಗಮನಕ್ಕೆ ತರೋದಕ್ಕೆ ಮತ್ತು ಅವರ ಕಚೇರಿ ಮುಂದೆ ಧರಣಿ ಮಾಡೋದಕ್ಕೆ ಅವರು ಸತ ಸಿದ್ಧರಾಗಿದ್ದಾರೆ ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ